ಅಕ್ಟೋಬರ್ 12 ಅನುದಿನದ ಪರಲೋಕ ಮನ್ನಾ. ಈ ದಿನದ ದೇವರ ವಾಕ್ಯ: ಅಡವಿಯ ಹೂಗಳು ಬೆಳೆಯುವ ರೀತಿಯನ್ನು ಯೋಚಿಸಿರಿ. ಮತ್ತಾಯ 6:28. ಕರ್ತನು ನಮಗೆ ಸೃಷ್ಟಿಯ ಸಾಧಾರಣ ವಿಷಯವನ್ನು ಅಧ್ಯಯನ ಮಾಡಿ ಅವುಗಳನ್ನು ಗಮನಿಸಿರಿ ಎಂಬುದಾಗಿ ಹೇಳಿದ್ದಾನೆ. ನಮ್ಮ ಜೀವನದ ಎಲ್ಲಾ ರೀತಿಯ ವ್ಯವಹಾರಕ್ಕೆ ಈ ಪಾಠಗಳನ್ನು ಕಲಿತು ಅನ್ವಯಿಸುವುದಾದರೆ ಅವುಗಳಿಂದ ನಮಗೆ ಅನುಕೂಲವಾಗುವುದು. ಹೇಗೆಂದರೆ, ನಾವು ನಂಬಿಕೆ ಇಟ್ಟಿರುವ ಸೃಷ್ಟಿಕರ್ತನನ್ನು ಕುರಿತು ಸರಿಯಾದ ದೃಷ್ಟಿಕೋನದಿಂದ ಆಲೋಚಿಸುವುದಾದರೆ ನಿಜವಾಗಿಯೂ ಮತ್ತು ಅವಶ್ಯಕವಾಗಿಯೂ ಆತನು ಅತ್ಯುನ್ನತ ಹಾಗೂ ಗೌರವಾನ್ವಿತ ಗುಣಗಳಿಂದ ಒಂದುಗೂಡಿ ಪ್ರತಿನಿಧಿಸುವುದನ್ನು ತಿಳಿಯಬಹುದಾಗಿದೆ. ಇದು ಯಾವ ಮಾನವನಾದರೂ ಗ್ರಹಿಸಬಹುದು. ಕರ್ತನು ನೀತಿ, ಜ್ಞಾನ, ಶಕ್ತಿ ಮತ್ತು ಪ್ರೀತಿಯಲ್ಲಿ ಪರಿಪೂರ್ಣನಾಗಿದ್ದಾನೆಂಬುದನ್ನು ಗಣನೆಗೆ ತೆಗೆದುಕೊಳ್ಳುವುದಾದರೆ ಮನುಷ್ಯನು ಕೃಪೆಯಲ್ಲಿಯೂ ಜ್ಞಾನ ಮತ್ತು ಪ್ರೀತಿಯಲ್ಲಿಯೂ ಅಭಿವೃದ್ಧಿ ಹೊಂದುವನು. ಈ ಚಿಕ್ಕ ಚಿಕ್ಕ ವಿಷಯಗಳನ್ನು ಗಣನೆಗೆ ತೆಗೆದುಕೊಳ್ಳುವುದಿಲ್ಲವೋ ಅವರು ಗಂಭೀರ ವಿಷಯಗಳನ್ನು ಗಣನೆಗೆ ತೆಗೆದುಕೊಳ್ಳುವುದರಲ್ಲಿ ವಿಫಲರಾಗುವರು. ಹಾಗೆಯೇ ದೇವರನ್ನು ಮತ್ತು ಆತನ ಯೋಜನೆಯನ್ನು ಸರಿಯಾದ ರೀತಿಯಲ್ಲಿ ಗಣನೆಗೆ ತೆಗೆದುಕೊಳ್ಳಲು ಇವುಗಳು ಅಡಚಣೆ ಮಾಡುವುದಲ್ಲದೆ ಆತನ ಗುಣವನ್ನು ಮೆಚ್ಚಲು ಅವರಿಗೆ ಸಾಧ್ಯವಾಗುವುದಿಲ್ಲ.